ಮಧುಗಿರಿ ಕ್ಷೇತ್ರದ 108 ಸಮಾಧಿ ಭೂಷಣ ಮುನಿಗಳಿಂದ ಯಮಸಲ್ಲೇಖನ ವೃತ್ತ ಪ್ರಾರಂಭ. ಮುನಿಗಳ ದರ್ಶನಕ್ಕೆ ಶಾಂತಿಗಿರಿಗೆ ಹೆಚ್ಚಿನ ಭಕ್ತರ ದಂಡು. ಹೌದು, ಇಡೀ ಜಗತ್ತಿಗೆ ಶಾಂತಿ, ಸೌಹಾರ್ದತೆ, ದಯೆ, ಅಹಿಂಸೆ, ಅಪರಿಗ್ರಹ ತತ್ವಗಳನ್ನು ಸಾರಿದ ಜೈನ ಧರ್ಮದ ತತ್ವಗಳು 21ನೇ ಶತಮಾನದ ಕಲಿಯುಗದಲ್ಲಿಂದು ಅತ್ಯಂತ ಅವಶ್ಯಕವಾಗಿದ್ದು ತ್ಯಾಗಿಗಳ ಬದುಕು ಅವಿಸ್ಮರಣೀಯ. ಅದು ಹೇಗೆ ಎನ್ನುತ್ತೀರಾ? ಹಾಗಾದ್ರೆ ಈ ಸುದ್ದಿ ನೋಡಿ. ಮಾನವ ಜನ್ಮ ಪಡೆದು ಕುಟುಂಬ ಸಂಸಾರವೆಂಬ ಜಂಜಾಟಕ್ಕೆ ಸಿಲುಕದೆ ಧರ್ಮ, ತ್ಯಾಗ, ಜಿನೇಶ್ವರನ ಧ್ಯಾನದೊಂದಿಗೆ ಕ್ಷುಲ್ಲಕ ದೀಕ್ಷೆಯ ನಂತರ ಮುನಿ ದೀಕ್ಷೆ ಪಡೆದು ಜೀವನವಿಡೀ ಜಿನೇಶ್ವರನ ಸಾನ್ನಿಧ್ಯದಲ್ಲಿ ನಿಂತು ಕೊನೆಗೆ ಅನ್ನ ಜಲ ತ್ಯಾಗದೊಂದಿಗೆ ಸಲ್ಲೇಖನ ವೃತ ಸ್ವೀಕರಿಸಿ ಜಿನೇಶ್ವರನ ಪಾದ ಸೇರುವ ಜಿನ ಮುನಿಗಳ ಅನುಷ್ಠಾನ ನಿಜಕ್ಕೂ ಶ್ಲಾಘನೀಯವಾದದ್ದು. ಚಿಕ್ಕೋಡಿ ತಾಲೂಕಿನ ಶ್ರೀ ಕ್ಷೇತ್ರ ಶಾಂತಿಗಿರಿಯ ಆಶ್ರಮದಲ್ಲಿನ ಮುನಿಶ್ರೀ 108 ಸಮಾಧಿ ಭೂಷಣ ಮುನಿಗಳು ನಿರಂತರ 12 ವರ್ಷಗಳ ಹಿಂದೆ ಆಚಾರ್ಯ 108 ಗುಲಾಮ ಭೂಷಣ ಮುನಿಗಳಿಂದ ಮುನಿ ಉಪದೇಶ ಪಡೆದು ಕೋತಳಿ ಕುಪ್ಪನ್ವಾಡಿ ಆಶ್ರಮದಲ್ಲಿ ಜೈನ ತತ್ವಗಳೊಂದಿಗೆ ಧರ್ಮ ಕೈಂಕರ್ಯ ಕೈಗೊಂಡು ಶುಕ್ರವಾರ ತಮ್ಮ ಉಳಿದ ಆಯುಷ್ಯ ಕಳೆಯಲು ಯಮಸಲ್ಲೇಖನ ವೃತ ಸ್ವೀಕರಿಸಿದ್ದಾರೆ. ಶಾಂತಿಗಿರಿ ಆಶ್ರಮದಲ್ಲಿನ ಆಚಾರ್ಯ ಶ್ರೀ ಶಾಂತಿ ಸೇನ ಮುನಿಶ್ರೀ ಪಾರ್ಶ್ವಸೇನ ಹಾಗೂ ಜಿನಸೇನ ಮಾತಾಜಿ ಅವರ ನಿರ್ದೇಶನದಂತೆ ಯಮಸಲ್ಲೇಖನ ವೃತ ಸ್ವೀಕರಿಸಿದ್ದು ಶಾಂತಿಗಿರಿ ಕ್ಷೇತ್ರದ ಸುತ್ತಮುತ್ತಲಿನ ಹಳ್ಳಿಗಳ ಜನ ಭಕ್ತರು ಶ್ರಾವಕ ಶ್ರಾವಕಿಯರು ಶಾಂತಿಗಿರಿಗೆ ಆಗಮಿಸಿ ಮುನಿಗಳ ದರ್ಶನ ಪಡೆಯುತ್ತಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.